ಇತ್ತೀಚಿನ ದಿನಗಳಲ್ಲಿ ಮತ್ತೆ ಚಿರತೆ ಹಾವಳಿ ಹೆಚ್ಚಾಗ್ತಾ ಇದೆ. ಇಲ್ಲೊಂದು ಕಡೆಗೆ 9 ಕುರಿಗಳನ್ನ ಬಲಿ ತೆಗೆದುಕೊಂಡಿರುವ ಘಟನೆ ನಡೆದಿದೆ. ಇದರ ಬಗ್ಗೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಚಿರತೆ ದಾಳಿಗೆ ಕುರಿಗಳು ಬಲಿಯಾಗಿವೆ. ಜೀವನಕ್ಕೆ ಕುರಿಗಳು ಆಧಾರವಾಗಿದ್ವು. ಈ ಚಿರತೆಯ ದಾಳಿಯಿಂದಾಗಿ ಕುರಿಗಳು ಬಲಿಯಾಗಿದ್ದಾವೆ. ಗುಂಡ್ಲುಪೇಟೆಯಲ್ಲಿ 9 ಕುರಿಗಳನ್ನು ಬಲಿ ತೆಗೆದುಕೊಂಡಿದೆ ಚಿರತೆ. ಬಂಡೀಪುರ ಹುಲಿ ಸಂರಕ್ಷಣಾ ಪ್ರದೇಶದ ಕುಂದುಕೆರೆ ವಲಯದಲ್ಲಿ ಇಂತಹ ಘಟನೆಗಳು ಸಾಮಾನ್ಯವಾಗಿವೆ. ಇತ್ತೀಚಿನ ದಿನಗಳಲ್ಲಿ ಈ ಘಟನೆಗಳು ಸಾಮಾನ್ಯವಾಗಿವೆ ಅಂತ ಅಲ್ಲಿ ಸ್ವತಃ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಕುಂದುಕೆರೆ ಗ್ರಾಮದ ಮಹಾದೇವಮ್ಮ ಅಮವಾಸ್ಯ ಎಂಬೋರ ಕುರಿಗಳು ಇದಾಗಿದ್ವು. ರಾತ್ರಿ ಸಂದರ್ಭದಲ್ಲಿ ಕೊಟ್ಟಿಗೆಗೆ ನುಗ್ಗಿದ ಚಿರತೆ ಕುರಿಗಳನ್ನ ಬಲಿ ತೆಗೆದುಕೊಂಡಿದೆ. ಒಟ್ಟಿನಲ್ಲಿ 11 ಕುರಿಗಳು ಇದ್ವು, ಅದರಲ್ಲಿ 9 ಕುರಿಗಳನ್ನ ಕೊಂದು ಹಾಕಿದೆ ಚಿರತೆ. ಸಂಕಷ್ಟದಲ್ಲಿ ಬಡತನದಲ್ಲಿ ಜೀವನ ಮಾಡುತ್ತಾ ಇದ್ರು ಮಹಾದೇವಮ್ಮ ಅಮವಾಸ್ಯ ಎಂಬೋರು. ಇವರ ಕುಟುಂಬ ತುಂಬಾ ಕಡು ಬಡತನದಿಂದ ಸಾಗ್ತಾ ಇತ್ತು. ಈ ರೀತಿಯಾಗಿ ಹೀಗೆ ಘಟನೆಗಳು ನಡೆದಾಗ ಒಂದು ರೀತಿಯಾಗಿ ಎಲ್ಲೋ ಒಂದು ಕಡೆಗೆ ಸಮಾಧಾನ ಇರಲ್ಲ. ಈಗ ಮುಂದೆ ಏನು, ನಮ್ಮ ಜೀವನಕ್ಕೆ ಆಧಾರ ಏನು ಅನ್ನೋದು ಕೂಡ ಇಲ್ಲಿಯವರೆಗೆ ಒಂದು ಸಂಕಷ್ಟ ಎದುರಾಗುತ್ತೆ. ಪದೇ ಪದೇ ಇಂತಹ ಸಾಮಾನ್ಯ ಇಂತಹ ಘಟನೆಗಳು ನಡೆಯುವುದು ಇಲ್ಲಿ ಸಾಮಾನ್ಯವಾಗಿದವೆ. ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ನಿರ್ಲಕ್ಷ್ಯ ಆರೋಪ ಕೇಳಿ ಬರ್ತಾ ಇದೆ. ಈ ಘಟನೆ ಸಂಭವಿಸಿ 5 ಗಂಟೆಗಳು ಕಳೆದರೂ ಸಹ ಅಧಿಕಾರಿಗಳು ಬಂದಿಲ್ಲ ಅನ್ನೋದು ಕೂಡ ಅಲ್ಲಿ ಸ್ವತಃ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಗ್ರಾಮಸ್ಥರು, ಎಸಿಗ ನೋಡ್ತಾ ಇದ್ದೀರಾ ನೀವು ದೃಶ್ಯಗಳಲ್ಲಿ ಹೇಗೆ ಕುರಿಗಳನ್ನ ಬಲಿ ತೆಗೆದುಕೊಂಡಿದೆ ಚಿರತೆ. ಬಡತನದಿಂದ ಈ ಒಂದು ಕುರಿಗಳನ್ನ ಇಟ್ಕೊಂಡು ಇದೇ ಒಂದು ಆಧಾರವಾಗಿ ಇಟ್ಕೊಂಡು ಅವರ ಕುಟುಂಬ ಸಾಗ್ತಾ ಇತ್ತು. ಹೀಗೆ ರಾತ್ರಿಯ ಸಮಯದಲ್ಲಿ ಚಿರತೆ ದಾಳಿ ನಡೆಸಿದೆ. ಬಂಡೀಪುರ ಹುಲಿ ಸಂರಕ್ಷಣಾ ಪ್ರದೇಶದಲ್ಲಿ ಈ ಒಂದು ಘಟನೆ ನಡೆದಿದೆ. ಗುಂಡ್ಲುಪೇಟೆಯಲ್ಲಿ 9 ಕುರಿಗಳನ್ನ ಬಲಿ ತೆಗೆದುಕೊಂಡಿರುವ ಚಿರತೆ ಗ್ರಾಮಸ್ಥರಲ್ಲಿ ಎಲ್ಲೋ ಒಂದ್ ಕಡೆ ಆತಂಕ ಶುರುವಾಗಿರುತ್ತೆ. ಈಗ ಅಲ್ಲಿ ಹೇಳ್ತಾ ಇದ್ದಾರೆ ಇಂತಹ ಘಟನೆಗಳು ಇಲ್ಲಿ ಸಾಮಾನ್ಯವಾಗಿದ್ದಾವೆ, ಆದ್ರೂ ಕೂಡ ಇಲ್ಲಿ ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅನ್ನೋದು ಕೂಡ ಅಲ್ಲಿ ಸ್ವತಃ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಪ್ರತಿದಿನ ಹೀಗೆ ಘಟನೆಗಳು ಆಗ್ತಾ ಬಂದ್ರೆ ಆ ಒಂದು ಭಾಗದಲ್ಲಿ ಆತಂಕ ಅನ್ನೋದಕ್ಕಿಂತ ಭಯ ಶುರು ಆಗುತ್ತೆ. ಇವತ್ತು ಇಂತಹ ಮನೆಯಲ್ಲಿ ಹೀಗೆ ಘಟನೆ ಆಗಿದೆ, ಇನ್ನು ನಾಳೆ ನಮ್ಮ ಮನೆಯಲ್ಲೂ ಆಗಬಹುದಲ್ಲ ಅನ್ನೋದು ಕೂಡ ಇಲ್ಲಿ ಆತಂಕ ಶುರು ಆಗುತ್ತೆ. ಕುರಿಯವ ನಾವು ಸಾಯಂಕಾಲ ಟೈಮು ನಾವು ಮಾಡ್ಕೊಂಡು ಹೋಗಿ ನಾವೇ ಮೇಯಿಸ್ಕೊ ಬಂದು ನಮ್ಮ ಕೊಟ್ಟಕ್ಕ ನಾವು ಕೂಡಿದ್ವಿ. ಕೂಡಿ 9 ಗಂಟೆ ಮೇಲೆ ಚಿರತೆ ಬಂದು ನಮ್ಮ ಕುರಿಗಳನ್ನ 11 ರಾಸ್ ಕುರಿಗಳನ್ನ ದಾಳಿ ಮಾಡದ. ನಮ್ಗ ಏನ್ ನಷ್ಟ ನೀವು ತುಂಬಿಕೊಡಿ. ಆಮೇಲೆ ಕೂಲಿ ಮಾಡೋರು ಕೂಲಿ ಮಾಡ್ಕೊಂಡು ಹೋಗಿ ನಾವು ಮರಿಗಳು ಮೇಯಿಸ್ಕೊಂಡ್ಬಿಟ್ಟು ತಗೊಬಂದು ದನ ಕೊಟ್ಟಗಲ್ಲಿ ಕುಡಿದ್ನು ಬಂದು ಚಿರತೆ ಎಲ್ಲ ತಿನ್ಕೊಂಡ್ಕೊಂಡ್ ಹೋಗವ ಒಂದು 11 ಕುರಿಗಳು ತಿನ್ಕೊಂಡ್ಕೊಂಡ್ ಹೋಗವ. ನಮ್ಗೆ ನಷ್ಟ ಪರಿಹಾರ ಕೊಡಿಸ್ಕೊಳ್ಳಿ ಸುಮ್ಮನೆ ಸರ್ಕಾರದಿಂದ. ಇಲ್ಲಿ ನಮ್ಮ ಗ್ರಾಮದ ಕೂಲಿ ಕಾರ್ಮಿಕರು ಕುರಿಗಳನ್ನ ಮೇಯಿಸ್ಕೊಬಂದು ಕುಂದಕೆರೆ ಗ್ರಾಮದಲ್ಲಿ ತಮ್ಮ ಕುರಿ ಕೊಟ್ಟಿಗೆಯಲ್ಲಿ ಕುರಿ ಕುಡಿದ್ರು. ರಾತ್ರಿ ಚಿರತೆ ಬಂದು ದಾಳಿ ಮಾಡಿದೆ. ದಾಳಿ ಮಾಡಿದ್ರೂ ಸಹ ಅರಣ್ಯ ಇಲಾಖೆ ಇವ್ರ ಬೆಳಗ್ಗೆ ಎದ್ದಾಗ
ನಾವು ದೂರವಾಣಿ ಮುಖಾಂತರ ತಿಳಿಸಿದ್ರೂ ಸಹ ಇನ್ನೂ ಸಹಕಾರ ಕೊಟ್ಟವರು ಇನ್ನೂ ಸ್ಥಳಕ್ಕೆ ಪರಿಶೀಲನೆಗೆ ಬಂದಿಲ್ಲ. ಆದರೆ 10 ಗಂಟೆ ಆಗಿದೆ ಈಗ. ಆದ್ದರಿಂದ ಈ ಸರ್ಕಾರಕ್ಕೆ ಎಚ್ಚರಿಕೆಯಾಗಿ ಸರ್ಕಾರದಲ್ಲಿ ಅಧಿಕಾರಿಯಾಗಿ ನಮ್ಮ ಕುಂದಕೆರೆ ವಲಯದ ಆರ್ಯಪ್ಪನವರು ಅದು ಶ್ರೀನಿವಾಸನ್ ಅವರು ಅವರನ್ನ ಫಸ್ಟ್ ವರ್ಗಾವಣೆ ಮಾಡಿ ಅವರು ಈ ಸ್ಥಳಕ್ಕೆ ಅನಲಾಯಕ ಅವರು ಆರ್ಯಪ್ಪ ಅಲ್ಲ ಅರಣ್ಯ ಅಧಿಕಾರಿನೇ ಲಗ್ಗತ್ತಿಲ್ಲ ಅವರು ಅವರನ್ನ ವರ್ಗಾವಣೆ ಮಾಡಿ ಈ ಕೂಡಲೇ ಈ ಕುರಿಗಳಿಗೆ ಆಗಿರಂತ ಬಡ ಕುಟುಂಬಕ್ಕೆ ಅವರು ನೋವನ ನಳ್ಳಬಾರದು ಅವರಿಗೆ ಕುರಿಗಳನ್ನ ತಗೊಳ್ಳೋಕೆ ಅವರಿಗೆ ಸಹಕಾರ ಮಾಡ್ಕೊಳ್ಬೇಕು ಅಂತ ಈ ಮೂಲಕ ಮಾಧ್ಯಮದ ಮೂಲಕ ಅವರಿಗೆ ಎಚ್ಚರಿಕೆ ಗಂಟೆನ ಹೇಳ್ತೀನಿ ಹೇಳಕ್ಕೆ ಬಯಸ್ತೀನಿ. ಕುಂದಕೆರೆ ಸಂಪತ್ತು ರೈತ ಸಂಘ ಜಿಲ್ಲಾ ಉಪಾಧ್ಯಕ್ಷ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶಿವಕುಮಾರ್, ಇದು ಒಂದು ಅರಣ್ಯ ಪ್ರದೇಶ ಭಾಗವಾಗಿರೋದರಿಂದ ಇಲ್ಲಿ ಇಂತಹ ಘಟನೆಗಳು ಸಾಮಾನ್ಯವಾಗಿದ್ದಾವೆ ಇತ್ತೀಚಿನ ದಿನಗಳಲ್ಲಿ. ಆದರೂ ಕೂಡ ನಾವು ಪದೇ ಪದೇ ಈ ರೀತಿಯಾಗಿ ವರದಿಗಳನ್ನು ಮಾಡ್ತಾನೆ ಇದೀವಿ, ಇದಕ್ಕೆ ಬ್ರೇಕ್ ಬೀಳ್ತಾ ಇಲ್ಲ. ಇದಕ್ಕೆ ಮುಕ್ತಿ ಯಾವಾಗ ಹಾಗಾದ್ರೆ? ಇದು ಗುಂಡುಪಡ ತಾಲೂಕು ಈ ಬಂಡೀಪುರ ಅರಣ್ಯ ಉಳಿ ಸಂಬಂಧಿತ ಪ್ರದೇಶ ಏನಿದೆ, ಈ ಕುಂದಕೆರೆ ವಲಯದಲ್ಲಿ ಆನೆ ದಾಳಿ ಇರ್ಬೋದು ಮತ್ತೆ ಚಿರತೆಗಳು ಈ ರೈತರ ಜಾನುವಾರುಗಳನ್ನ ದಾಳಿ ನಡೆಸುವಂತರ ಇದು ಸರ್ವೆ ಸಾಮಾನ್ಯವಾಗ್ಬಿಟ್ಟಿದೆ. ನಿನ್ನೆಯಷ್ಟೇ ಅಲ್ಲಿ ಒಂದು ಮಾದೇವಮ್ಮ ಮತ್ತೆ ಅಮಾವಾಸ್ಯೆಯನ್ನ ಒಂದು ರೈತರ ಕುರಿಗಳ ಮೇಲೆ ದಾಳಿ ನಡೆಸಿರುವಂತ ಚಿರತೆ ಸುಮಾರು 11 ಕುರಿಗಳ ಮೇಲೆ ದಾಳಿ ನಡೆಸಿದೆ. ದಾಳಿ 9 ದಾರುಣವಾಗಿ ಅಲ್ಲೇ ಕೊಟ್ಟಿಗೆ ಒಳಗೇನೆ ಕೊಂದು ಮುಗಿಸಿದೆ ಅಸ್ಮಿತಾ. ಆದ್ರೆ ಘಟನೆ ನಡೆದು ಸುಮಾರು 5 ಗಂಟೆಗಳ ಕಳೆದ್ರು ಯಾವೊಬ್ಬ ಅಧಿಕಾರಿನವ್ರು ಬಂದಿಲ್ಲ. ಕೆಳಮಟ್ಟದ ಅಲ್ಲಿ ಗಾರ್ಡ್ಸ್ ಇರ್ಬೋದು ಅವ್ರನ್ನ ಕಳಿಸ್ತಾರೆ ಹೊತ್ತು, ಎಸ್ಎಫ್ ಇರ್ಬೋದು ಮತ್ತೆ ಆರ್ಎಫ್ಓಗಳು ಯಾರನ್ನು ಅಲ್ಲಿ ಹೋಗಿ ಪರಿಶೀಲನೆ ಮಾಡುವಂತ ಕೆಲಸಗಳನ್ನ ಮಾಡೋದಿಲ್ಲ. ಆದ್ರಿಂದಾಗಿ ಆದ್ರೆ ಜನಗಳ ಸ್ಥಳೀಯರು ಈಗ ದಲಿತ ಮುಖಂಡರು ಮತ್ತೆ ಕುಟುಂಬಸ್ಥರು ತುಂಬಾ ಆಕ್ರೋಶ ಭರಿತರಾಗಿದ್ದಾರೆ. ಅಲ್ಲ, ಈಗ 5 ಗಂಟೆ ಆದ್ರೂ ಕೂಡ ಅಲ್ಲಿ ಈ ಘಟನೆನ ಸಂಭವಿಸಿ 5 ಗಂಟೆ ಆದ್ರೂ ಕೂಡ ಅಲ್ಲಿ ಇನ್ನು ಅಧಿಕಾರಿಗಳು ಬಂದಿಲ್ಲ ಅಂತ ನಾವು ಕೇಳ್ಪಟ್ವಿ. ಆದ್ರೂ ಇಲ್ಲಿವರೆಗೂ ಕೂಡ ಬಂದಿಲ್ವಾ ಅಧಿಕಾರಿಗಳು? ಈಗಷ್ಟೇ ನಾವು ಕರೆ ಮಾಡಿದಾಗ ಆರ್ಎಫ್ ಅವರು ಹೋಗ್ತೀವಿ ಅಂತ ಹೇಳಿದ್ರು. ನಾವು ಸುಮಾರು ಸರಿ ಮುಂಜಾನೆ ಘಟನೆ ಆದಾಗಲೇ ನಾವು ಕರೆ ಮಾಡಿದ್ವಿ ಆರ್ಎಫ್ ಶ್ರೀನಿವಾಸ್ ಅವರು ಕರೆ ಮಾಡಿದ್ರೆ ಅವರು ಕರೆಯನ್ನ ಸ್ವೀಕರಿಸಲಿಲ್ಲ. ಆದ್ರೆ ಜನರು ಅಲ್ಲಿ ಗಲಾಟೆಯನ್ನು ಮಾಡೋ ಸ್ಟಾರ್ಟ್ ಆದ್ಮೇಲೆನೆ ಇವಾಗ ಅಲ್ಲಿ ಸ್ಥಳಕ್ಕೆ ಹೋಗಿದ್ದಾರೆ. ಮತ್ತೆ ನಾವು ಅಲ್ಲಿ ಏನು ಸಂಭವ ಆಗಿದೆ ಅದಕ್ಕೆ ನಾವು ಒಂದು ಪರಿಹಾರ ಕೊಡಿಸೋ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳ್ತಾರೆ. ಅರಣ್ಯ ಅಧಿಕಾರಿ ಶ್ರೀನಿವಾಸ್ ಅವರೇ ಹೋದ್ರ ಆ ಜಾಗಕ್ಕೆ? ಈಗ ಅವರು ಅಲ್ಲಿ ಹೋಗಿ ಸ್ಥಳಕ್ಕೆ ಹೋಗಿ ಭೇಟಿ ಕೊಟ್ಟಿದ್ದಾರೆ. ಆದ್ರೆ ಅವರು ನಾವು ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರು. ರೈತರು ಒಪ್ಪೋ ಇದಿಲ್ಲ, ಯಾಕಂದ್ರೆ ಜೀವನಾಂಶಕ್ಕೆ ಸಾಕಣೆ ಮಾಡ್ಕೊಡೋದ್ರಿಂದ ಕುರಿಗಳು ಈಗ ಬಲಿಯಾಗಿರೋದ್ರಿಂದ ಆ ಕುಟುಂಬ ಒಂದು ಸಂಕಷ್ಟಕ್ಕೀಡಾಗಿದೆ ಅಂತಾನೆ ಹೇಳಬಹುದಾಗಿದೆ. ಅಲ್ಲ, ಏನಾದ್ರೂ ಪರಿಹಾರ ಆದ್ರೂ ಕೊಡಿಸ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರ? ಆ ಪರಿಹಾರ ಕೊಡ್ತೀವಿ ಅಂತ ಭರವಸೆ ಕೊಡ್ತಾರೆ. ಆದ್ರೆ ಅಲ್ಲಿ ಮತ್ತೆ ಉಳಿದಂತ ರೈತರಿಗೆ ಈಗ ಮತ್ತೆ ನೆಕ್ಸ್ಟ್ ಪುನಃ ಇದೇ ರೀತಿ ಘಟನೆಗಳು ಮರುಕಳಿಸಲ್ಲ ಅಂತ ಏನ್ ಗ್ಯಾರಂಟಿ? ನಮ್ಗೆ ಇದಕ್ಕೆ ಒಂದು ಅಂಕಿತ ಅಂಕುಶ ಹಾಕುವಂತ ಒಂದು ಕ್ರಮವನ್ನ ಕೈಗೊಳ್ಳಿ ಅಂತ ಅವರು ಒತ್ತಾಯಿಸ್ತಿದ್ದಾರೆ. ಅದಕ್ಕೆ ಏನಂತ ಪ್ರತಿಕ್ರಿಯಿಸಿದ್ರು ಶ್ರೀನಿವಾಸ್ ಅವರು? ಅವಾಗ ಈಗ ಅರಣ್ಯ ಇಲಾಖೆಯವರು ಈ ರೀತಿ ಘಟನೆ ಆದ ಸಂದರ್ಭದಲ್ಲಿ ಅವ್ರು ಹೇಳೋದೊಂದೇ, ನಾವು ಕಠಿಣ ಕ್ರಮಗಳನ್ನ ಕೈಗೊಳ್ತೀವಿ, ಇಲ್ಲಿ ಬೀಟಿಂಗ್ ಸ್ಟಾಫ್ ನ ನಾವು ಜಾಸ್ತಿ ಮಾಡ್ತೀವಿ, ಇನ್ನು ಮುಂದೆ ಈ ರೀತಿ ಘಟನೆಗಳು ಆಗ್ಬಾರದ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಇವರು ನಮಗೆ ಆ ರೀತಿ ಬಂದಾಗ ಒಂದು ಮಾಹಿತಿಯನ್ನ ಕೊಡಿ ಅಂತ ಹೇಳ್ತಾರೆ. ಯಾಕಂದ್ರೆ ಈಗ ಚಿರತೆ ಹುಲಿಯವರು ದಾಳಿ ಮಾಡಿದಾಗ ಮಾಹಿತಿಯನ್ನ ಈಗ ಸ್ಥಳೀಯರು ಕೊಡೋಕ್ಕಾಗುತ್ತಾ ಅಂತ ಇವರು ಪ್ರಶ್ನೆ. ಹಾಗಾದ್ರೆ ಅಲ್ಲಿ ಗ್ರಾಮಸ್ಥರು ಕೂಡ ಅಧಿಕಾರಿಗಳಿಂದ ನಿರ್ಲಕ್ಷ್ಯ ಆರೋಪ ಅಂತ ಕೇಳಿ ಬರ್ತಾ ಇತ್ತು. ಇದು ಈಗ ಇದು ಈ ಒಂದು ಈ ಘಟನೆಗಳು ಸಾಮಾನ್ಯ ಆಗ್ಬಿಟ್ಟಿದ್ದಾವೆ, ಆದ್ರೆ ಇಂತಹ ನಿರ್ಲಕ್ಷ್ಯಗಳು ಸುಮಾರು ದಿನಗಳಿಂದ ಆಗ್ತಾ ಇದಾವ ಅಥವಾ ಈಗ ತಾನೇ ಈ ರೀತಿಯಾಗಿ ಇಂತಹ ಘಟನೆಗಳು ಆಗ್ತಾ ಇದಾವ? ಈಗ ಇದು ಹಿಂದಿನಿಂದಲೂ ನಡ್ಕೊ ಬಂದಿರೋದಂತ ಒಂದು ಘಟನೆಗಳು. ಈಗ ಕಳೆದ ಒಂದು ತಿಂಗಳಿಂದ ನಾವು ಒಂದು ನಮ್ಮ ವಾಹಿನಿಯಲ್ಲಿ ಸುದ್ದಿ ಪ್ರಸಾರ ಮಾಡಿದ್ವಿ. ಶಿವಪುರದಲ್ಲಿ ಒಬ್ಬ ರೈತರ ಮೇಲೆ ಒಂದು ಆನೆ ದಾಳಿ ಮಾಡಿ ಅವರು ಕೊಂದಾಗಿರೋದಂತಿರ್ಬೋದು. ಚೌಡಹಳ್ಳಿ ಮತ್ತೆ ಬಂಡೀಪುರ ಉಂಡೀಪುರ ಈ ಕಡೆ ಎಲ್ಲ ಹುಲಿ ದಾಳಿ ಸಾಮಾನ್ಯ ಆಗ್ಬಿಟ್ಟಿದೆ. ಹೀಗಾಗಿ ರೈತರು ಏನಾಗಿದ್ದಾರೆ, ಈ ರೀತಿ ವನ್ಯ ಮೃಗಗಳ ಕಾಟಕ್ಕೆ ಬೇಸತ್ತು ಒಂದು ಜರ್ಜರಿತರಾಗಿದ್ದಾರೆ. ಹಾಗಾಗಿ ಇವರು ಅರಣ್ಯಾಧಿಕಾರಿಗಳಿರ್ಬೋದು ಮತ್ತೆ ಸಿಬ್ಬಂದಿಗಳ ಮೇಲೆ ಅವ್ರು ಬಂದು ಆಕ್ರೋಶ ಭರಿತರಾಗಿ ಇವ್ರ ಮೇಲೆ ಕೂಗಾಡೋದು ಸಾಮಾನ್ಯವಾಗ್ಬಿಟ್ಟಿದೆ. ಆದ್ರೆ ಅರಣ್ಯ ಇಲಾಖೆ ಯಾವ್ದು ರೀತಿಯಾದ ಕ್ರಮ ಕೈಗೊಳ್ಳುವಂತ ಒಂದು ಮುಂದಡಿ ಹೆಜ್ಜೆನೆ ಇಟ್ಟಿಲ್ಲ ಅಂತಾನೆ ಹೇಳ್ಬೋದಾಗಿದೆ. ಎಸ್, ಧನ್ಯವಾದಗಳು ಶಿವಕುಮಾರ್ ತಮ್ಮ ಡೀಟೇಲ್ಸ್ ಗಾಗಿ. ಎಸ್, ಇಲ್ಲಿ ಹೇಳ್ತಾ ಇದ್ರು ಅಧಿಕಾರಿಗಳು ತುಂಬಾ ನಿರ್ಲಕ್ಷ್ಯ ಮಾಡ್ತಾ ಇದಾರೆ, ಇಂತಹ ಘಟನೆಗಳು ಇಲ್ಲಿ ಸಾಮಾನ್ಯವಾಗ್ಬಿಟ್ಟಿದ್ದಾವೆ. ಆದ್ರೂ ಕೂಡ ಇಂತಹ ಬಡ ಕುಟುಂಬಗಳಿಗೆ ಏನಾದ್ರೂ ಪರಿಹಾರನ ಕೊಡ್ಬೇಕು, ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಏನಾದ್ರೂ ಒಂದು ಪರಿಹಾರವನ್ನ ಕಲ್ಪಿಸಬೇಕು, ಹಾಗೆ ಸರಿಯಾದ ರೀತಿಯಾಗಿ ಒಂದು ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು, ಈ ರೀತಿಯಾಗಿ ಘಟನೆಗಳು ಮತ್ತೆ ಮರುಕಳಿಸದೇ ಇರುವ ಹಾಗೆ ಇವರು ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಅಲ್ಲಿ ಗ್ರಾಮಸ್ಥರು ಒತ್ತಾಯಿಸ್ತಾ ಇದ್ದಾರೆ.